ಸಂತೃಪ್ತಿ ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಸತ್ಯವನ್ನು ನಾವು ಅಧ್ಯಯನ ಮಾಡುವ ಮೊದಲು ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂತ ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದಲ್ಲಿ ನಾವು ನೆಲೆಗೊಂಡು ಮುಂದುವರಿಯುವಂತೆ ಅನುಗ್ರಹ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಆಮೇನ್. ಯೂದನು ಬರೆದ ಪತ್ರಿಕೆ 1:3 ಅದರ ಅಧ್ಯಯನ ನಾವು ಸ್ವಲ್ಪ ಮುಂದುವರಿಸುವ ಇವತ್ತು ಕೂಡ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು ಎಂಬುದಾಗಿ. ನೌ ಇನ್ ರೆಫರಿಂಗ್ ಟು ದ ಫೇತ್ ಏನಂತ ಹೇಳ್ತಾ ಇದ್ದಾನೆ, ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆ. ಈ ನಂಬಿಕೆ ಎಂಬುದಾಗಿ ಹೇಳುವಾಗ ಅರ್ಥ ಎಂಥದ್ದು? ಒಂದು ದೊಡ್ಡದಾದಂಥ ದೀರ್ಘವಾದ ಧಾರ್ಮಿಕವಾದಂಥ ಬೋಧನೆಗಳ ಒಂದು ಭಂಡಾರ ಎಂಬುದಾಗಿ ಅರ್ಥವ? ನೋ ರಾದರ್, ದ ಫೇತ್ ಕಾನ್ಸ್ಟಿಟ್ಯೂಟ್ಸ್ ದ ಕ್ರಿಶ್ಚಿಯನ್ ಫೇತ್. ಇಲ್ಲಿ ಆತನು ನಂಬಿಕೆ ಎಂಬುದಾಗಿ ಹೇಳುವಾಗ ಕ್ರೈಸ್ತ ನಂಬಿಕೆ ಕುರಿತು ಬರೀತಾನೆ. ಏನದು ಕ್ರೈಸ್ತ ನಂಬಿಕೆ? ದ ಫೇತ್ ಆಫ್ ದ ಗಾಸ್ಪಲ್, ಸ್ವಾರ್ಥೆಯ ವಿಷಯವಾದಂಥ ನಂಬಿಕೆ. ದ ಗಾಡ್ಸ್ ಆಬ್ಜೆಕ್ಟಿವ್ ಟ್ರೂತ್, ದೇವರ ಪರಿಪೂರ್ಣವಾದಂಥ ಆ ಒಂದು ಸತ್ಯ. ಇಟ್ ಈಸ್ ವಾಟ್ ಲೂಕ್ ರೋಟ್ ಅಬೌಟ್. ನಾನು ಕಳೆದ ಸಾರಿ ಹೇಳಿದೆ, ಆದಿ ಕ್ರೈಸ್ತರು ಅವರು ಸಮಯಾಗಿ ಬಂದಂಥ ವೇಳೆಯಲ್ಲಿ ಅವರು ಮಾಡಿದಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಸತ್ಯ ನಾವಲ್ಲಿ ನೋಡ್ತೇವೆ. ಅಪೊಸ್ತಲಕೃತ್ಯ 2:42 ನಾವು ಅನೇಕ ಸಾರಿ ಈ ವಾಕ್ಯ ಭಾಗಗಳನ್ನು ನಾವು ಅಷ್ಟು ನಮ್ಮ ಗಮನಕ್ಕೆ ನಾವು ತೆಕ್ಕೊಂಡು ಬರುವುದಿಲ್ಲ. ಒಂದು ಕ್ರೈಸ್ತ ಸಭೆಯ ಬುನಾದಿಯ ವಿಷಯದಲ್ಲಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ಬೋದು. ಆದಿ ಕ್ರೈಸ್ತ ಸಭೆ ಅದು ನಮಗೆ ಒಂದು ದೊಡ್ಡ ಮಾದರಿ ಮತ್ತು ಅದು ನಮ್ಮ ಬುನಾದಿ. ಯೇಸು ಕ್ರಿಸ್ತನ ಬಳಿಗೆ ಬಂದಂಥವರು 41 ನೋಡ್ತೇವೆ ನಾವು, ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು.
ರಕ್ಷಣೆಯ ಅನುಭವಕ್ಕೆ ಬಂದ ನಂತರ ಅವರಿಗೆ ದೀಕ್ಷಾ ಸ್ನಾನ ಆಯಿತು. ಅದರಲ್ಲಿ 3000 ಜನ ಅವರು ಸೇರಿ ಬಂದರು. ಒಳ್ಳೆಯದು, ಇದು ಸಭೆಯ ಪ್ರಾರಂಭ. ಈ ಸಭೆಯಾಗಿ ಅವರು ಸೇರಿ ಬಂದಾಗ ಅವರ ಸಭೆಯಲ್ಲಿದ್ದಂಥ 4 ಪ್ರಾಮುಖ್ಯವಾದಂಥ ಅಂಶಗಳು, ದ 4 ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ಸ್, ಯಾವುದದು? ಒಂದನೆಯದು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯು, ಎರಡನೇದು ಸಹೋದರರ ಅನ್ಯೋನ್ಯತೆಯಲ್ಲಿಯು, ಮೂರನೇದು ರೊಟ್ಟಿ ಮುರಿಯುವುದರಲ್ಲಿಯೂ, ನಾಲ್ಕನೇದು ಪ್ರಾರ್ಥನೆಗಳಲ್ಲಿಯೂ. ನಾವು ಈ ಒಂದು ಕ್ರಮವನ್ನು ಅದಲು ಬದಲು ಮಾಡದಿರುವುದು ಒಳ್ಳೆಯದು. ಈ ದಿವಸ ಅನೇಕ ಸಭೆಗಳಲ್ಲಿ ನಡೆಯುವಂಥ ಒಂದು ದೊಡ್ಡ ದುರಂತ ಏನಂತ ಹೇಳಿದರೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಒಂದು ಕ್ರೈಸ್ತ ಸಭೆಯ ಆ ಮೂಲ ಬೋಧನೆಗಳು ಒಂದ ಅದನ್ನು ನಾವು ಅಲಕ್ಷ್ಯ ಮಾಡ್ತೇವೆ, ಇಲ್ಲ ಅದು ಅದಲು ಬದಲಾಗಿ ಹೋಗಿದೆ. ಒಂದು ಕ್ರೈಸ್ತ ಸಭೆ ಪ್ರಮುಖವಾದ ವಿಷಯ ಯಾವುದು? ಇದನ್ನು ನಾವು ಕೆಲವರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ, ನಾವು ಪ್ರೇಯರ್ ಮೀಟಿಂಗಿಗೆ ಸೇರಿ ಬರ್ತೇವೆ, ನಮ್ಮಲ್ಲಿ ರೆಗ್ಯುಲರ್ ಆಗಿ ಫಾಸ್ಟಿಂಗ್ ಪ್ರೇಯರ್ ಉಂಟು. ನನ್ನ ಪ್ರಿಯರೇ, ದಯಮಾಡಿ ಕ್ಷಮಿಸಿರಿ, ಸತ್ಯವೇದದಲ್ಲಿ ಆದಿ ಕ್ರೈಸ್ತ ಸಭೆ ಪ್ರಥಮವಾಗಿ ಪ್ರಾರ್ಥನೆಯಲ್ಲಿ ಅವರು ಮೊದಲು ಸೇರಿ ಬಂದರು ಅಂತೇಳಿ ಇಲ್ಲ. ನಂಬರ್ 1 ಪ್ರಯಾರಿಟಿ ಈಸ್ ನಾಟ್ ಪ್ರೇಯರ್. ಆಶ್ಚರ್ಯ ಆಗ್ಬೋದು ಕೆಲವರಿಗೆ. ಹಾಗಾದರೆ ಪ್ರಾರ್ಥನೆ ಬೇಡ? ಪ್ರಾರ್ಥನೆ ಬೇಕು, ಆದರೆ ದೇವರು ಕೊಟ್ಟಂಥ ನಿಯಮವನ್ನು ನಾವು ಅದಲು ಬದಲು ಮಾಡದಿರೋಣ. ಅವರು ನಿರತರಾಗಿದ್ದರಂತೆ. ಯಾವುದರಲ್ಲಿ ನಿರತರಾಗಿದ್ದರು? ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ. ನಾನು ಕಳೆದ ಸಾರಿ ಹೇಳಿದೆ, ಒಬ್ಬ ಮನುಷ್ಯ ತನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಯುವಾಗ ಸುಮಾರು 25 ವರ್ಷ ಆಗ್ತದೆ, ಉಳಿದ 35 ವರ್ಷದವರೆಗೆ ಅವನು ಕೆಲಸ ಮಾಡ್ತಾನೆ, 60 ವರ್ಷದಲ್ಲಿ ಅವನಿಗೆ ನಿವೃತ್ತಿ ಆಯಿತು. ಆ 35 ವರ್ಷ ಮಾತ್ರ ಅವನು ಸಂಪಾದನೆ ಮಾಡೋ ಒಂದು ಕೆಲಸ ಮಾಡೋದು. ಆ 35 ವರ್ಷದ ಆ ಕೆಲಸಕ್ಕಾಗಿ 25 ವರ್ಷ ಶ್ರಮೆ ಪಟ್ಟದ್ದೇ ಪಟ್ಟದ್ದು, ಓದಿದ್ದೇ ಓದಿದ್ದು, ಕೇಳಿದ್ದೇ ಕೇಳಿದ್ದು, ಕಾಲೇಜಿನ ಮೇಲೆ ಓದದ್ದೇ ಓದದ್ದು. ಆದರೆ ಕ್ರೈಸ್ತ ನಂಬಿಕೆಗೆ ಬಂದ ನಂತರ ನಾವೇನು ತಪ್ಪು ಮಾಡಿದ್ದೇವೆ? ನಾವು ಯಾರೋ ಹೇಳಿದ್ದು ನಾವು ಪ್ರೇಯರ್ಗೆ ಸೇರಿ ಬರಬೇಕು, ಒಳ್ಳೆಯದು, ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥನೆ ವಿರುದ್ಧ ಮಾತಾಡ್ತೇನೆ ಅಂತ ತಪ್ಪು ತಿಳ್ಕೊಳ್ಬೇಡ. ಸತ್ಯವೇದೇನು ಬೋಧಿಸ್ತದೆ ಎಂಬುದನ್ನು ನನ್ನ ಮೇಲೆ ಬಿಟ್ಕೊಳ್ಳಿ. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ನೋಡ್ರಿ, ಅದು ನಂಬರ್ 1. ನಂಬರ್ 1 ಆಫ್ ದ ಚರ್ಚ್ ಆಫ್ ಗಾಡ್ ಈಸ್ ದ ಟೀಚಿಂಗ್ ಆಫ್ ಗಾಡ್ಸ್ ವರ್ಡ್. ಇವತ್ತೇನಾಗಿ ಹೋಗಿದೆ? ದೇವರ ವಾಕ್ಯದ ಬೋಧನೆಗೆ ನಮಗೆ ಹೆಚ್ಚು ಪುರುಸತ್ ಇಲ್ಲ. ಅನೇಕ ಕ್ರೈಸ್ತ ಸಭೆಗಳನ್ನು ಬಲ್ಲೆ. ನಾನು ಯಾರನ್ನು ವೈಯಕ್ತಿಕವಾಗಿ ಗುರಿ ಇಟ್ಟು ನಾನು ಮಾತನಾಡ್ತಾ ಇಲ್ಲ. ಬಹಳ ದುಃಖಕರವಾದ ಸಂಗತಿ, ಭಾನುವಾರ ಒಂದು ದಿವಸ ಅವರಿಗೆ ಪಾಪ ವಾಕ್ಯ ಬೋಧನೆ ಮಾಡಲಿಕ್ಕೆ ಟೈಮ್ ಬೆಳಿಗ್ಗೆ ಹೊತ್ತು. ಅದು ಕೂಡ ಎಷ್ಟೊತ್ತು? ಸುಮಾರು 1 ತಾಸಿನ ಆರಾಧನೆ ಕೂಟ ಅಂತ ಹೇಳಿಬಿಟ್ರೆ ಅದರಲ್ಲಿಂದು 10-15 ನಿಮಿಷ ವಾಕ್ಯ ಕೇಳಲಿಕ್ಕೆ. ಅದು ಎಷ್ಟು ದಿವಸ? ವಾರದಲ್ಲಿ ಒಂದು ದಿವಸ. ನಿಮ್ಮ ಮಕ್ಕಳು ಎಷ್ಟು ಸಾರಿ ಶಾಲೆಗೆ ಹೋಗ್ತಾರೆ? ಓ, ಅವರು ಸೋಮವಾರದಿಂದ ಮಂಗಳವಾರದವರೆಗೆ.
ಎಷ್ಟೊತ್ತು? 10 ನಿಮಿಷನ, 15 ನಿಮಿಷನ? ಒಂದು ವಾರ ಅವರು ಶಾಲೆಯಲ್ಲಿ ಕಲಿತದ್ದು ಕೇವಲ 10 ಅಥವಾ 15 ಅಥವಾ ಅರ್ಧ ಗಂಟೆನ? ತಾಸುಗಟ್ಟಲೆ ತಮ್ಮ ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕೊಟ್ಟ ಸಮಯ ಎಷ್ಟು? ಮೊದಲನೇದಾಗಿ ದೇವರ ವಾಕ್ಯ ಓದೋದಿಲ್ಲ. ನೋಡ್ರಿ, ನಮ್ಮ ಯವನಸ್ಥ ಮಕ್ಕಳು ಅವರು ತಮ್ಮ ವಿದ್ಯಾಭ್ಯಾಸ ಕಾಲೇಜಿಗೆ ಹೋಗ್ತಾರೆ. ಅದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಇನ್ಯಾವುದೋ ದೊಡ್ಡ ಕಾಲೇಜ್ ಇರ್ಬೋದು. ನಮಗೆ ಅವರು ಓದೋ ಪುಸ್ತಕ ನೋಡಿದರೆ ಹೆದರಿಕೆ ಆಗ್ತದೆ. ಆ ಒಂದೊಂದು ಪುಸ್ತಕ ಉಂಟಲ್ಲ, ಇಷ್ಟಿಷ್ಟು ದಪ್ಪ ಇರ್ತದೆ. ಅದೇನು 2,000-3,000 ಪೇಜ್ವರೆಗೆ ಇರ್ತದೆ. ನೀವು ಅವ್ರ ಹತ್ರ ಕೇಳಿ, ನೀವು ಅದನ್ನು ಎಷ್ಟೆಲ್ಲ ಓದಲಿಕ್ಕುಂಟು? ಹಾ, 3 ತಿಂಗಳಿನೊಳಗೆ ನಾನು ಆ 300 ಪುಟದ ಪುಸ್ತಕ ಓದಿ ಆಗಬೇಕು ನನ್ನ ಸಿಲೆಬಸ್ನಲ್ಲಿ. ಇಂಥದ್ದು ನನಗೆ 6, 7, 8, 10 ಪುಸ್ತಕ ಉಂಟು. ಪಾಪ ಪುಣ್ಯ ಹತ್ತು, ಒಂದು ವರ್ಷಕ್ಕೆ 2,000-3,000 ಪೇಜ್ಗಳಷ್ಟನ್ನು ಅವನು ಕರಗತ ಮಾಡಿರ್ತಾನೆ. ಆದರೆ ದೇವರು ನಮ್ಮ ಕೈಗೆ ಸತ್ಯವೇದವನ್ನು ಕೊಟ್ಟಿದ್ದಾನೆ. ಈ ಸತ್ಯವೇದದಲ್ಲಿ ಒಟ್ಟು ಎಷ್ಟು ಪುಟ ಉಂಟು ನಮಗೆ ಪಾಪ ಇನ್ನೂ ಅನೇಕರಿಗೆ ಗೊತ್ತಿಲ್ಲ. ಲೆಕ್ಕ ಕನ್ನಡದಲ್ಲಿ ಬೇರೆ ಇರ್ಬೋದು, ಆಂಗ್ಲ ಭಾಷೆಯಲ್ಲಿ ಬೇರೆ ಇರ್ಬೋದು. ನೋಡಿ, ನಮ್ಮ ಕನ್ನಡ ಸತ್ಯವೇದವನ್ನು ತೆಗೆದು ನೋಡಿದರೆ ಕನ್ನಡ ಸತ್ಯವೇದ ಅದು ಇರುವಂಥದ್ದು ಹೊಸ ಹಳೆ ಒಡಂಬಡಿಕೆಯಲ್ಲಿ ಅದು ಕೂಡ ದೊಡ್ಡ ಪ್ರಿಂಟಿಗೆ ನೀವು ಹೋದರೆ ಎಷ್ಟುಂಟು? 1,019 ಪುಟಗಳುಂಟು. ಇನ್ನೂ ಹೊಸ ಒಡಂಬಡಿಕೆಗೆ ಬಂದರೆ ಹೊಸ ಒಡಂಬಡಿಕೆಯಲ್ಲಿ ಕನ್ನಡದಲ್ಲಿ ಎಷ್ಟುಂಟಪ್ಪ? ಹಳೆ ಒಡಂಬಡಿಕೆಯಲ್ಲಿ 1,019 ಉಂಟು. ಹೊಸ ಒಡಂಬಡಿಕೆಯಲ್ಲಿ ಕನ್ನಡದಲ್ಲಿ ಸುಮಾರು 345 ಪುಟ ಉಂಟು. ಅಂದರೆ ಒಟ್ಟು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡನ್ನೂ ಸೇರಿಸಿದರೆ 1,500 ಪುಟ ಕೂಡ ಆಗುವುದಿಲ್ಲ. ಆದರೊಂದು ದಯಮಾಡಿ ತಪ್ಪು ತಿಳ್ಕೊಳ್ಬೇಡ್ರಿ. ಒಂದು ವೇಳೆ ನಿಮ್ಮ ಹತ್ರ ನಾನು ಪ್ರಶ್ನೆ ಮಾಡಿದರೆ, ಈ ಸತ್ಯವೇದ 1,400 ಪುಟಗಳಿರುವಂಥ ಕನ್ನಡ ಸತ್ಯವೇದ ನಿಮ್ಮ ಇಡೀ ಜೀವಮಾನ ಕಾಲದಲ್ಲಿ ಎಷ್ಟು ಸಾರಿ ಓದಿ ಮುಗಿಸಿ ಆಯಿತು? ಎಷ್ಟು ಸಾರಿ? ನಮಗೆ ಸತ್ಯವೇದ 1 ಸಾರಿನೂ ಓದಿರೋದಿಲ್ಲ. ನೆಕ್ ಎಂಜಿನಿಯರಿಂಗಿಗೆ ದಪ್ಪ ದಪ್ಪ ಪುಸ್ತಕ ನಮಗೆ ಭಾರಿ ಹೆಮ್ಮೆ. ನನ್ನ ಮಕ್ಕಳು ಎಷ್ಟೆಷ್ಟು ದಪ್ಪ ಪುಸ್ತಕ ಓದ್ತಾ ಇದ್ದಾರೆ. ಹೌದಾ? ದಪ್ಪ ದಪ್ಪ ಪುಸ್ತಕ ಇಂಜಿನಿಯರಿಂಗಿಗೆ, ಮೆಡಿಕಲಿಗೆ ಖುಷಿಯೋ ಖುಷಿ. ಬೈಬಲ್ನಲ್ಲಿ 1,500 ಪೇಜ್ ಉಂಟಪ್ಪ, ಎಷ್ಟು ಸಾರಿ ಓದಿದ್ರಿ? ನಮ್ಮ ಜೀವಮಾನ ಕಾಲ 40-50 ವರ್ಷದ ಅವಧಿಯಲ್ಲಿ 1 ಸಾರಿ ಕೂಡ 1,400 ಪುಟಗಳನ್ನು ನಾವು ತಿರುಗಿಸಲಿಲ್ಲ. ಎಂಥ ಒಂದು ದುಃಖಕರವಾದ ಸಂಗತಿ, ಎಂಥ ಒಂದು ದುಃಖಕರವಾದ ಸಂಗತಿ. ಕ್ರೈಸ್ತರಂತ ಹೇಳುವವರು ನಮ್ಮ ತಲೆ ತಗ್ಗಿಸಬೇಕು, ನಾಚಿಕೆ ಪಡಬೇಕು. ಇವತ್ತಿನ ದಿವಸದಲ್ಲಿ ಇದು ದುರಂತ ಹೌದಾ ಅಲ್ವಾ? ಏನೋ ಕೆಲವು ಮಕ್ಕಳು ಅವರಿಗೆ ಕೆಲವು ಸಾರಿ ಕಾಂಪಿಟೀಷನ್ ನಡೀತದೆ, ಅದನ್ನು ಕಾಂಪಿಟೀಷನಿಗಾಗಿ ಯಾವುದೋ ಒಂದು ಭಾಗ ಓದ್ತಾರೆ. ಒಳ್ಳೆಯದು, ಅಟ್ಲೀಸ್ಟ್ ಅಷ್ಟನ್ನಾದರೂ ಓದ್ತಾರಲ್ಲ. ಆದರೆ ಇಡೀ ಸತ್ಯವೇದವನ್ನು ಅಭ್ಯಾಸ ಮಾಡುವ ಆ ಒಂದು ಹೃದಯ ಆಲೋಚನೆ ಮನಸ್ಸು, ಸಹೋದರ ಸಹೋದರಿ ನಿನಗೆ ಉಂಟಾ? ಇಲ್ಲ. ಮತ್ತೆ ಹೆಂಗ್ರಿ ವಾಕ್ಯ ಗೊತ್ತಾಗ್ತದೆ?
ಮತ್ತೆ ಹೇಗೆ ನಿಮಗೆ ಗೊತ್ತು? ಆ ಟಿವಿಯಲ್ಲಿ ಅದೇನೋ ಹೇಳ್ಕೊಳ್ತಾರೆ, ಅನ್ಯನೋ ಆ ಸ್ಪೆಷಲ್ ಮೀಟಿಂಗ್ ಅಂತೆ, ಅದ್ಯಾವುದೋ ಸ್ಪೆಷಲ್ ಸ್ಪೀಕರ್ ಅಂತೆ, ಅವನು ಏನು ಸತ್ಯ ಹೇಳಿದ್ನ ಸುಳ್ಳು ಹೇಳಿದ್ನ ದುರ್ಬೋಧನೆ ಹೇಳಿದ್ನ ನಮ್ಗೇನು ಗೊತ್ತಿಲ್ಲ. ಅವನು ಕೊಟ್ಟದ್ದನ್ನೆಲ್ಲ ತಿಂದು ಬಿಡ್ತೇವೆ. ವಿ ಆರ್ ರೆಡಿ ಟು ಹ್ಯಾವ್ ಎ ಜಂಕ್ ಫುಡ್. ಅನೇಕ ಸಾರಿ ನಮಗೆ ಅಪ್ಪ ಅಮ್ಮ ಮನೆಯಲ್ಲಿ ಮನೇದು ಊಟ ಮಾಡಪ್ಪ ಅಂತ ಹೇಳಿದ್ರೆ ಅದು ಬೇಡ ನಮಗೆ. ವಿ ವಾಂಟ್ ದ ಜಂಕ್ ಫುಡ್. ವೆರಿ ಆಫನ್ ದ ಚರ್ಚ್ ಆಫ್ ಗಾಡ್ ಈಸ್ ನಾಟ್ ಫೀಡಿಂಗ್ ಆನ್ ಗಾಡ್ಸ್ ವರ್ಡ್, ಬಟ್ ವಿ ಆರ್ ಫೀಡಿಂಗ್ ಆನ್ ದ ಜಂಕ್ ಫುಡ್. ಕಲುಷಿತ ಆಹಾರ, ಕಲುಷಿತ ಬೋಧನೆಗಳು. ಓ ನನ್ನ ಪ್ರಿಯರೇ, ಯೂದನಿಗಿದ್ದಂಥ ಒಂದು ಚಿಂತೆ ಅದುವೇ. ನಿಮ್ಮ ನಂಬಿಕೆಯಲ್ಲಿ ನೀವು ದೃಢವಾಗಿ ಮುಂದೆ ಹೋಗುವ ಬದಲು, ನಿಮ್ಮ ನಂಬಿಕೆಯಲ್ಲಿ ಬಲಗೊಳ್ಳುವ ಬದಲು, ವಾಕ್ಯದಲ್ಲಿ ಬಲಗೊಳ್ಳುವ ಬದಲು, ನೀವು ಕಲುಷಿತ ಆಹಾರವನ್ನು ತಗೊಳ್ತೀರ. ನನ್ನ ಪ್ರಿಯರೇ, ಒಂದು ಮಾತು ಹೇಳಿಯ, ಇನ್ ಲೈಫ್ ಆ್ಯಂಡ್ ಇನ್ ಮಿನಿಸ್ಟ್ರಿ ಗಾಡ್ಸ್ ಟ್ರೂತ್ ಈಸ್ ಪ್ಯಾರಮೌಂಟ್. ನಮ್ಮ ಸೇವೆಯಲ್ಲಿ, ನಮ್ಮ ಜೀವನದಲ್ಲಿ ದೇವರ ವಾಕ್ಯದ ಸತ್ಯ ಅದು ಪರಮೋಚ್ಚವಾದದ್ದು, ಪರಮೋನ್ನತವಾದದ್ದು. ಟು ಮ್ಯಾನಿಪ್ಯುಲೇಟ್ ಆ್ಯಂಡ್ ಡಿಸ್ಟಾರ್ಟ್ ದಟ್ ಟ್ರೂತ್, ಈ ಸತ್ಯವನ್ನು ನಾವು ತಿರುಗಿಸುವಂಥದ್ದು ಅಥವಾ ಆ ಸತ್ಯವನ್ನು ತಾರುಮಾರು ಮಾಡುವಂಥದ್ದು, ಆರ್ ಟು ಮಿಕ್ಸ್ ದ ವರ್ಡ್ ವಿತ್ ಎರರ್. ದುರ್ಬೋಧನೆಗಳೊಂದಿಗೆ ಸದ್ಬೋಧನೆಯನ್ನು ಒಟ್ಟು ಬೆರಕೆ ಮಾಡಿದರೆ ದೇವರ ವಾಕ್ಯ ಹೇಳ್ತದೆ, ಸ್ವಲ್ಪ ಹುಳಿ ಅದು ಹಿಟ್ಟನ್ನೆಲ್ಲ ಹುಳಿ ಮಾಡ್ತದಂತೆ. ಇವತ್ತಿನ ದಿವಸ ನಮ್ಮ ಸಭೆಗಳಲ್ಲಿ ನಡೆದಿರುವಂಥ ಸಂಗತಿ ಅಷ್ಟೇ. ಮಣಗಟ್ಲೆ ದುರ್ಬೋಧನೆ ಬೇಕಾಗಿಲ್ಲ, ರಾಶಿಗಟ್ಲೆ ದುರ್ಬೋಧನೆ ಬೇಕಾಗಿಲ್ಲ, ಸ್ವಲ್ಪ ದುರ್ಬೋಧನೆ ನಮ್ಮ ದಾರಿ ತಪ್ಪಿಸ್ಲಿಕ್ಕೆ ಸಾಕು ಪ್ರಿಯರೇ. ನಾಟ್ ಓನ್ಲಿ ದಟ್, ದಟ್ ವಿಲ್ ಇನ್ವೈಟ್ ಗಾಡ್ಸ್ ರ್ಯಾಟ್, ದೇವರ ಕೋಪ ನಮ್ಮ ಮೇಲೆ ಬರುವಂತಹದ್ದು. ದಟ್ಸ್ ವೈ ಯು ನೋ ವಾಟ್ ಪಾಲ್ ಟೋಲ್ಡ್ ಗಲೇಷನ್ಸ್, ಗಲಾತ್ಯ 1:9, ಯು ನೋ ವಾಟ್ ಪಾಲ್ ಇಸ್ ಟೆಲಿಂಗ್, ಇಫ್ ಎನಿ ಮ್ಯಾನ್ ಇಸ್ ಪ್ರೀಚಿಂಗ್ ಟು ಯು ಎ ಗಾಸ್ಪಲ್ ಕಾಂಟ್ರರಿ ಟು ವಾಟ್ ಯು ರಿಸೀವ್ ಹಿ ಈಸ್ ಟು ಬಿ ಅಕರ್ಸ್ಡ್. ನಾನು ನಿಮಗೆ ಬೋಧಿಸಿದ ಸುವಾರ್ತೆಯ ಹೊರತಾಗಿ ಬೇರೆ ಯಾರಾದರೂ ನಿಮಗೆ ದುರ್ಬೋಧನೆಯನ್ನು ಬೋಧಿಸುವುದಾದರೆ ಅವನು ಶಾಪಗ್ರಸ್ತನು. ವಾ, ಇಸ್ ಎ ಸ್ಟ್ರಾಂಗ್ ವರ್ಡ್ಸ್ ಆಫ್ ಕಾಂಡಮ್ನೇಷನ್. ನಾವು ಯೋಹಾನನ ಪತ್ರಕ್ಕೆ ಬರುವಾಗ 2 ಯೋಹಾನ 9:11 11 ವಾಕ್ಯದಲ್ಲಿ ಬರೆಯಲ್ಪಟ್ಟಂತಹ ಮಾತುಗಳು ದೇವರೇ, ನನ್ನ ಪ್ರಿಯರೇ, ಬಹಳ ಎಚ್ಚರಿಕೆ ನಾವು ಗಮನಿಸಬೇಕು. ಏನು ಹೇಳ್ತಾ ಇದ್ದಾನೆ ಯೋಹಾನ ಬರೆದಂತ 2 ಪತ್ರ 9:11 ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವರಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಆಮೇಲೆ ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಕ್ಕೆ ಸೇರಿಸಿಕೊಳ್ಳಬೇಡ್ರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡ್ರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ
ಪಾಲುಗಾರನಾಗುತ್ತಾನೆ. ಓ ನನ್ನ ಪ್ರಿಯರೇ, ದೇವರ ವಾಕ್ಯದ ಎಚ್ಚರಿಕೆ, ಕಡಾಖಂಡಿತವಾದಂಥ ಎಚ್ಚರಿಕೆ. ನಾವು ಅದನ್ನು ಎಂದಿಗೂ ತಿರಸ್ಕಾರ ಮಾಡದಿರೋ. ದೇವರ ವಾಕ್ಯ ಹೇಳತಕ್ಕಂಥ ಸತ್ಯ. ಯೋಹಾನ್ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ದೇವರ ವಾಕ್ಯದ ಸತ್ಯೋಪದೇಶವನ್ನು ಬಿಟ್ಟು ದುರ್ಬೋಧನೆಗಳನ್ನು ಮಾಡುವಂಥವರಿದ್ದರೆ ಅಂಥವರನ್ನು ನಿಮ್ಮ ಮನೆಯ ಒಳಗೆ ನೀವು ಸೇರಿಸಬಾರ್ದು. ಆಮೇಲೆ ಅವನಿಗೆ ಶುಭವಾಗಲಿ ಎಂದು ಹೇಳಬಾರ್ದು. ಮೇ ಗಾಡ್ ಬ್ಲೆಸ್ ಯು ಅಂತೇಳಿ ಹೇಳಬೇಡ್ರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗ್ತಾನೆ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ಅನೇಕ ದುರ್ಬೋಧಕರಿದ್ದಾರೆ. ಬೈಬಲ್ ಇಟ್ಕೊಂಡೇ ಬರೋದು ಅವರು, ಅವ್ರು ಯಾವುದೋ ಬೇರೆ ಪುಸ್ತಕ ಇಟ್ಕೊಂಡು ಬರೋದಿಲ್ಲ. ಉದಾಹರಣೆಗಾಗಿ ಯಹೋವನ ಸಾಕ್ಷಿಗಳು ಎಂಬಂಥ ಒಂದು ದುರ್ಬೋಧಕರ ಗುಂಪು ಉಂಟು. ಇನ್ನೊಂದು ತುಂಬ ಉಂಟು. ಇವರೇನು ಮಾಡ್ತಾರೆ ಗೊತ್ತಾ? ನೀವಿನ್ನೇನು ಭಾನುವಾರ ಬೆಳಿಗ್ಗೆ ಹೊತ್ತಿಗೆ ಏನೋ ಚರ್ಚಿಗೆ ಹೋಗಬೇಕು, ಆರಾಧನೆಗೆ ಹೋಗಬೇಕು ಅಂತ ಹೇಳುವಾಗ ಸೂಟು ಬೂಟು ಹ್ಯಾಟು ಎಲ್ಲ ಧರಿಸಿಕೊಂಡು ಮನೆಗೆ ಬರ್ತಾರೆ ಬೈಬಲ್ ಇಟ್ಕೊಂಡು. ಓ, ಇವ್ರು ಯಾರಪ್ಪ? ದೇವರ ಸೇವಕರು. ನೋಡಿ, ಒಂದು ಒಂದು ಎರಡು ನಿಮಿಷ, ಒಂದು ಮೂರು ನಾಲ್ಕು ನಿಮಿಷ ಕೊಡ್ತೀರಾ, ಏನೋ ನಿಮ್ಮ ಹತ್ರ ಮಾತಾಡಿ ಹೋಗ್ತೇವೆ ಆಯಿತು. ಅವ್ರ ಕೈಯಲ್ಲಿ ಬೈಬಲ್ ನೋಡಿದ ಕೂಡಲೇ ಇವರು ಯಾರೋ ದೇವರ ಸೇವಕರು ಅಂತ ಅಲ್ಲಿ ಹೇಳಿ ಅನೇಕ ಕ್ರೈಸ್ತರಂತ ಹೇಳುವ ಬನ್ನಿ 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 ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತ ಕೂತ್ಕೊಳಿಸ್ತಾರೆ. ಅವನು ಕೂತ್ಕೊಳಿಸಿ ನಿಧಾನವಾಗಿ ನೀವು ಇನ್ನೇನು ಚರ್ಚಿಗೆ ಹೋಗ್ಲಿಕ್ಕೆ ಹೊತ್ತಾಗ್ತಾ ಉಂಟು. ಅವನಾಗಲೇ ಬಂಡವಾಳನೆಲ್ಲ ಬಿಚ್ಚಿತಾನೆ. ಅವನ ಮಾತಿನ ವೈಖರಿ, ಅವನ ಮಾತಿನ ಅವನ ಟಿ ವಿ ಇದನ್ನೆಲ್ಲ ನೋಡುವಂತ ನಿಮಗೆ ನೀವು ಆಗಲೇ ಅಡ್ಡ ಬಿದ್ದು ಹೋಗ್ತೀರಾ, ಸುಸ್ತಾಗ್ಬಿಡ್ತೀರಾ. ಛ ಛ ಛ ಛ ಛ ಛ ಛ ಇವನಿಗೆ ಬೈಬಲ್ದು ನಾಲೆಜ್ ಎಷ್ಟುಂಟಲ್ಲ. ಒಳಗಡೆ ಹೋಗಿ ಒಂದು ಕಪ್ ಕಾಫಿ ತಂಡ್ರಿ, ಅವನ ಜೊತೆಯಲ್ಲಿ ಕೂತ್ಕೊಂಡ್ರಿ. ಅವನು ಕೂತ್ಕೊಂಡು ಬೈಬಲ್ ಹಿಡ್ಕೊಂಡು ನೋಡಿ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳಿ ಬೋಧನೆ ಮಾಡಲಿಕ್ಕೆ ಶುರು ಮಾಡಿದ. ಅಷ್ಟೊತ್ತಿಗೆ ವಾಚ್ ನೋಡ್ತೀರಿ, ಟೈಮ್ ಆಗಿದೆ ಚರ್ಚಿಗೆ ಹೋಗ್ಲಿಕ್ಕೆ. ಪರವಾಗಿಲ್ಲ, ಇಲ್ಲೇ ವಾಕ್ಯ ಉಂಟಲ್ಲ, ಇವನನ್ನು ಹೇಳೋದನ್ನೇ ಕೇಳೋಣ ಅಂತ ಹೇಳಿ ಕೇಳಿದ್ದೆ ಕೇಳಿದ್ದು. ಒಂದು ಮುಂದಿನ ಅರ್ಧ ಮುಕ್ಕಾಲು ಒಂದು ತಾಸು ಕೇಳಿದ್ದೆ ಕೇಳಿದ್ದು. ಕೇಳಿದ್ದೆ ಯಾವುದನ್ನು? ದುರ್ಬೋಧನೆ. ನನಗೆ ಮಾತ್ರ ಗೊತ್ತಿಲ್ಲ ಅದು ದುರ್ಬೋಧನೆ. ಯಾಕೆ? ನಾನು ಬೈಬಲೇ ಓದಲಿಲ್ಲ. ನಾನು ಅವನು ಬಹಳ ಸುಲಭದಲ್ಲಿ ಅವನು ಫೈಂಡ್ ಔಟ್ ಮಾಡ್ತಾನೆ. ಹಾಂ, ನಿನಗೆ ಬೈಬಲ್ ಗೊತ್ತುಂಟಾ ಇಲ್ವಂತಂದು ಎರಡು ಪ್ರಶ್ನೆ ಕೇಳ್ತಾನೆ. ನೀನು ಆಗಲೇ ತಬ್ಬಿಬ್ಬಾಗಿ ಬಬ್ಬಬ್ಬಬ್ಬ ಅಂತಲ್ಲಿ ಹೇಳ್ಬಿಡ್ತೀಯ. ಆಗ ಚೆನ್ನಾಗಿ ಗೊತ್ತಾಯಿತು, ಒಳ್ಳೆ ಬಕರ ಒಳ್ಳೆ ಕುರಿ ಸಿಕ್ತಪ್ಪ ನನಗೆ. ಈ ಕುರಿಯನ್ನು ನನ್ನ ಬುಟ್ಟಿಯೊಳಗೆ ಹಾಕೊಂಡ್ಬಿಡ್ತೇನೆ ಈಗ ಅಂತ ಹೇಳಿ ದುರ್ಬೋಧಕರು ಮನೆ ಮನೆಗೆ ಹೋಗಿ ದುರ್ಬೋಧನೆ ಮಾಡ್ತಾರೆ. ಈ ದಿವಸದಲ್ಲಿ ಎಷ್ಟು ಕ್ರೈಸ್ತರು ಈ ರೀತಿಯಾಗಿ ದುರ್ಬೋಧಕರಿಗೆ ಒಳಗಾಗಿದ್ದಾರೆ, ಎಷ್ಟು ಜನರು ದುರ್ಬೋಧನೆಗೆ ಒಳಗಾಗಿ ತಮ್ಮ ಸಭೆಯನ್ನು ಬಿಟ್ಟು ಅವ್ರು ನೆನೆಸಿದ್ರು ಇದು ಬಹಳ ಸದ್ಬೋಧನೆ, ಇಷ್ಟೆಲ್ಲ ವಿವರಣೆ ಮಾಡು, ಅದು ಕೂಡ ಧರ್ಮಕ್ಕೆ ನನಗೆ ಇಷ್ಟೆಲ್ಲ ಪುಸ್ತಕ ಕೊಡ್ತಾರೆ, ಫಾರಿನ್ ಪುಸ್ತಕಗಳು. ಅಬ್ಬಬ್ಬಬ್ಬಬ್ಬ, ಎಚ್ಚರಿಕೆಯಾಗಿರ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ನನ್ನ ಪ್ರಿಯರ, ಯೂದನು ಸುಮ್ಮನೆ ಪತ್ರ ಇಷ್ಟೆಲ್ಲ ಬರಲಿಲ್ಲ. ಆತನು ಕೊಟ್ಟ ಎಚ್ಚರಿಕೆ, ಕ್ರಿಸ್ತನ ಉಪದೇಶದಲ್ಲಿ ನಾವೇನು ಮಾಡಬೇಕಂತೆ? ನೆಲೆಗೊಳ್ಬೇಕು, ಅದರಲ್ಲಿ ನೆಲೆಗೊಳ್ಬೇಕು. ನಮ್ಮಲ್ಲಿ ಅನೇಕರು ದೇವರ ವಾಕ್ಯೋಪದೇಶದಲ್ಲಿ ನೆಲೆಗೊಳ್ಳಲಿಲ್ಲ. ರಕ್ಷಣೆ ಅನುಭವಾಯ್ತಂತ ಹೇಳಿದ್ದೆವು, ಮರುದಿವಸ ಶುರು ಮಾಡಿದ್ದೆವು ಪ್ರೇಯರ್ ಮೀಟಿಂಗ್ ಪ್ರೇಯರ್ ಮೀಟಿಂಗ್ ಪ್ರೇಯರ್ ಮೀಟಿಂಗ್.
ವಾಕ್ಯದ ಜ್ಞಾನ ಇಲ್ಲ, ವ್ಯಾಕ ಗೊತ್ತೇ ಇಲ್ಲ. ನನ್ನ ಪ್ರಿಯರೇ, ಲೆಟ್ ಮೀ ಎನ್ಕರೇಜ್ ಯು, ಟೇಕ್ ದ ಬೈಬಲ್, ರೀಡ್ ದ ಬೈಬಲ್, ಸ್ಟಡಿ ದ ಬೈಬಲ್, ಟೇಕ್ ಟೈಮ್ ಟು ಸ್ಟಡಿ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ, ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ವಾಕ್ಯದ ಎಚ್ಚರಿಕೆಗಾಗಿ ಸ್ತೋತ್ರ. ಈ ದಿವಸದಲ್ಲಿ ದುರ್ಬೋಧಕರು ನಿನ್ನ ಜನರನ್ನು ವಂಚನೆ ಮಾಡಿ ದುರ್ಬೋಧನೆಗೆ ತೆಕ್ಕೊಂಡು ಹೋಗುವಾಗ ನಾವು ಬಿದ್ದು ಹೋಗದಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಆಮೆನ್.